ಕೇರಳ ಅಂದ ತಕ್ಷಣ ನನ್ನ ತಲೆಗೆ ಬರೋದು ಹಚ್ಚು ಹಸಿರು ಮರಗಳು, ಅದರ ಮಧ್ಯೆ ಈ ಬ್ಲ್ಯಾಕ್ ಪೆನ್ ತಗೊಂಡು ಈಜದಂಗೆ ಇರುವ ಕಪ್ಪು ರೋಡ್ಗಳು. ಈ ಗಾಡ್ಸ್ ಓನ್ ಕಂಟ್ರಿಯಲ್ಲಿ ಮುಳಪ್ಪಿಳಂಗಡ್ ಅಂತ ಒಂದು ಊರಿದೆ. ಈ ಊರಿನ ಬೀಚ್ ಏಷ್ಯಾ ಕಾಂಟಿನೆಂಟ್ಗೆ ಲಾಂಗೆಸ್ಟ್ ಡ್ರೈವಿನ್ ಬೀಚ್. ಹೀಗೆ ಮುಳಪ್ಪಿಳಂಗಡ್ಗೆ ಹೋಗಬೇಕಾದ್ರೆ ಇನ್ನೂ ಯಾವ್ಯಾವ ಪ್ಲೇಸ್ ಬರುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಅರಮನೆ ನಗರಿ ಮೈಸೂರಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿರೋ ಈ ಊರಿಗೆ ಮುಳಪ್ಪಿಳಂಗಡ್ ಅಂತ ಕರೀತಾರೆ. ಮುಜಪ್ಪಿಳಂಗಡ್ ಅಲ್ಲ, ಮುಳಪ್ಪಿಳಂಗಡ್. ZHN ಳ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಹಿಂಗೆ ಹೋಗಬೇಕಾದ್ರೆ ನಮಗೆ ಸಿಗೋದು ನಾಗರಹೊಳೆ ಟೈಗರ್ ರಿಸರ್ವ್. ಅಲ್ಲಿ ಈ ಕಾಡಾನೆಗಳನ್ನು ಪಳಗಿಸೋ ಮತ್ತಿಗೂಡು ಎಲಿಫ್ಯಾಂಟ್ ಕ್ಯಾಂಪ್ ಸಿಗುತ್ತೆ. ಒಳಗೆ ಬಿಡಲ್ಲ, ಹೊರಗಿಂದನೇ ಸೆಲ್ಯೂಟ್ ಹೊಡೆದಾನೆಗೆ ನಾವೊಂದು ಸೆಲ್ಯೂಟ್ ಹೊಡೆದು ಈ ರೋಡ್ ಇಟ್ಕೊಂಡು ಹಾಗೆ ಹೋಗ್ತಾ ಇದ್ರೆ ಗೋಣಿಕೊಪ್ಪ ಬರುತ್ತೆ. ಗೋಣಿಕೊಪ್ಪಯಿಂದ ಘಾಟ್ ಇಳಿಸೋ ಅಷ್ಟರಲ್ಲಿ ಹೊಟ್ಟೆ ಗುರುಗುರು ಅನ್ಬೇಕಾ? ಅದಕ್ಕೆ ಹೋಟಲ್ 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 ಅಂತಿದ್ದ ಹೋಟೆಲ್ನಲ್ಲಿ ಟಿಫನ್ ಮಾಡಿ ಹಂಗೆ ಕೇರಳ ಎಂಟ್ರಿ ಆಗ್ತಿದ್ದಂಗೆ ಈ ಬೋರ್ಡ್ ಕಾಣಿಸ್ತು. ಓದಿಸಿ ನೋಡಿದ ಮೇಲೆ ಗೊತ್ತಾಗಿದ್ದು, ಕುಡಿದು ಓಡಿಸ್ಬೇಡಿ, ಈ ಬಾಕ್ಸ್ ಎರ್ಕತೀರಾ, ಹುಷಾರು ಅಂತ. ಒಳ್ಳೇದೆ. ಹಿಂಗೆ ಹೋಗ್ತಾ ನಾ ಹೋಗಿ ನಿಂತಿದ್ದು ಬೃಹತ್ ಹೊಂಡದೊಳಗೆ. ಈ ಹೊಂಡದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದರಲ್ಲಿರುವ ಮೀನುಗಳು. ಫ್ರೀ ಪೆಡಿಕ್ಯೂರ್ ಕೊಡ್ತಾವೆ, ಎಷ್ಟೊತ್ತಾದರೂ ತಗೊಳ್ಳಿ. ಷಣ್ಮುಖನ್ಗೆ ಪೂಜೆ ಮಾಡೋ ಈ ದೇವಸ್ಥಾನದ ಹೆಸರು ಪೆರಲಸರಿ ದೇವಸ್ಥಾನ ಅಂತ. ಇಲ್ಲಿಂದ ನಾವು ಸೀದಾ ಹೋಗಿದ್ದು ಕಣ್ಣೂರಲ್ಲಿರುವ 500 ವರ್ಷ ಹಳೆಯದಾದ ನಮ್ಮ ರಾಜರು ಮತ್ತು ವಾಸ್ಕೋಡಗಾಮಾ ಸೇರಿ ಕಟ್ಟಿದ ಸೇಂಟ್ ಆಂಜೆಲೋ ಫೋರ್ಟ್ಗೆ. 25 ರೂಪಾಯಿ ಎಂಟ್ರಿ ಫೀ ಕೊಟ್ಟು ಹೋದ ನಮಗೆ ಮೊದಲನೆಯದಾಗಿ ಕಾಣಿಸಿದ್ದು ಈ ಸುಂದರವಾದ ಬೋಟ್ ವ್ಯೂ. ಮತ್ತೇನು ಸ್ಪೆಷಲ್ ಅಂತ ಹೋದ ನಮಗೆ ಗೊತ್ತಾಗಿದ್ದು ಅರೇಬಿಯನ್ ಸೀ ದಂಡೆಗೆ ಕಟ್ಟಿದ ಫೋರ್ಟ್ ಇದು ಅಂತ. ಇಲ್ಲಿಂದ ವ್ಯೂ ಅಂತೂ ಚಿಂದಿ ಚಿತ್ರಾನ್ನ. ಈ ಕೋಟೆಯ ಗುಹೆಯ ಹೊರಗಿರೋ ಸಮುದ್ರದ್ದು, ಜೊತೆಗೆ ಇದರೊಳಗೆ ಅವಿತು ಕೂತಿದ್ದ ಜೋಡಿ ಹಕ್ಕಿಗಳದು. ಹಂಗೆ ಅಲ್ಲಿ ದೂರದಲ್ಲಿ ಬೋಟ್ ಇತ್ತಲ್ಲ, ಅಲ್ಲಿ ಹೋಗೋಣ ಅಂತ ಹೋದರೆ ಗೊತ್ತಾಗಿದ್ದು ಅದು ಕಣ್ಣೂರಿನ ಫಿಶ್ ಮಾರ್ಕೆಟು ಅಂತ. ನೂರು ರೂಪಾಯಿ ಅಂತ ಕೂಗಿ ವಿಧ ವಿಧವಾದ ಪ್ರಾನ್ಸ್ ಮಾರ್ತಿದ್ದನ್ನು ನೋಡಿಕೊಂಡು ಅಲ್ಲಿಂದ ಸೀದಾ ಹೋಗಿ ಊಟ ಮಾಡಿ ಮುಂದೆ ಹೋಗಿ ನಿಂತಿದ್ದು ಏಷ್ಯಾಸ್ ಲಾಂಗೆಸ್ಟ್ ಡ್ರೈವ್ ಇನ್ ಬೀಚ್ ಮುಳಪ್ಪಿಳಂಗಡ್ ಬೀಚ್ ಮುಂದೆ. ಅಲ್ಲಿ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಬಂದಿದ್ದು ರೊನಾಲ್ಡೋ ಸಾಹೇಬ್ರು. ಆದರೆ ಕೊನೆಗೆ ವೆಲ್ಕಮ್ ಮಾಡಿದ್ದು ಅಣ್ಣ ಬಾಂಡು. 20 ರೂಪಾಯಿ ಟಿಕೆಟ್ ಕೊಟ್ಟು ಒಳಗೆ ಬಿಟ್ಟ. ಬೀಚ್ ಮೇಲಾಗಲಿ ಎಲ್ಲರೂ ಅವರವ್ರ ಕಾರ್ ತಗೊಂಡು ಓಡಾಡಿಸ್ತಾ ಇದ್ರು, ನಾವ್ಯಾಕೆ ಸುಮ್ಮನೆ ಇರೋಣ ಅಂತ ಬೈಕ್ ಬಿಟ್ವಿ. ಇಲ್ಲಿ ಗಾಡಿ ಯಾಕೆ ಮಣ್ಣೊಳಗಡೆ ಹೋಗಲ್ಲ ಅಂದರೆ ಇದರ ಮಣ್ಣಿನ ಪ್ರಾಪರ್ಟಿಯಿಂದ, ಮಣ್ಣಿನ ಗ್ರೀನ್ ಸ್ಟ್ರೆಂತ್ ಅನ್ಬೋದು. ಅಂದರೆ ರೆಸಿಸ್ಟೆನ್ಸ್ ಟು ಕಂಪ್ರೆಷನ್. ಕೆಲವು ಪರ್ಸೆಂಟೇಜಲ್ಲಿ ಸ್ಯಾಂಡ್, ಕ್ಲೇ ಮತ್ತು ಮಾಯಿಶ್ಚರ್ ಮಿಕ್ಸ್ಚರ್ ಆದರೆ ಈ ಥರ ಆಗುತ್ತೆ.
ಇಲ್ಲಿಂದ ಸನ್ಸೆಟ್ ನೋಡಿಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಿ ಮತ್ತೆ ಯಾಕೋ ಹೊಟ್ಟೆ ಗುರುಗುರು ಅಂತಿದೆ ಅಂತ ಲೋಕಲ್ಸ್ನ ಮಾತಾಡಿಸಿದ್ರೆ ಇಲ್ಲಿಂದ 6 ಕಿಲೋಮೀಟರ್ ದೂರದಲ್ಲಿ ತಲಸೆರ್ರಿ ಹೋಗಿ ಫೇಮಸ್ ಅಂದರು. ನಾವು ವೆಜ್ ಅಂದ ಮೇಲೆ ಅಯ್ಯೋ ಸ್ವಾಮಿ ಇಲ್ಲಿ ಯಾರು ವೆಜ್ ತಿನ್ನಲ್ಲಪ್ಪ, ಅದು ವೀಕೆಂಡಲ್ಲಿ. ಆಯ್ತು ಅಂತ ಪಕ್ಕದಲ್ಲಿದ್ದ ಧರ್ಮಧಾಮ್ ಬೀಚಲ್ಲಿ ದೂರದಲ್ಲಿ ಬಿದ್ದಿದ್ದ ವ್ರೆಕ್ಡ್ ಯಾಟ್ಗೆ ಒಂದು ಜೂಮ್ ಹಾಕಿ ಹೋಗಿದ್ದು ಅಲ್ಲೆಲ್ಲೂ ಸಿಗಲಾರದ ವೆಜ್ ಫುಡ್ ಹುಡುಕೋಕೆ. ಒಂದು 3/4 ಗಂಟೆ ಹುಡುಕಿದ ಮೇಲೆ ಸಿಕ್ಕಿದ್ದಿದ್ದು ಒಂದು ಜಾಗ. ಇದ್ದಿದ್ದ ಐಸ್ ಕ್ರೀಮು ಸ್ಯಾಂಡ್ವಿಚು ತಿನ್ಕೊಂಡು ಬೀಚಿಗೆ ವಾಪಸ್ ಹೋಗ್ಬೇಕಾದ್ರೆ ಅಲ್ಲೊಬ್ರು ಮನೆಯಲ್ಲಿ ಕಾಣಿಸಿದ್ದು ಈ ದೃಶ್ಯ. ನೀವು ನೋಡಿದ್ದು ಮುತ್ತಪ್ಪನ್ ತೆಯ್ಯಂ, ಒಂಥರ ಕೇರಳ ವರ್ಜನ್ ಆಫ್ ಕೋಲಾ ಅನ್ಕೊಳ್ಳಿ. ಅಲ್ಲೊಬ್ಬರಿಗೆ ನಾನು ಮೈಸೂರಿಂದ ಬಂದಿದ್ದು ಅಂತ ಗೊತ್ತಾದ ಮೇಲೆ ಅಡ್ರೆ ನನ್ನೇಂತಿನೋ ಮೈಸೂರು ಗುರು ಅಂತ ಎಲ್ಲಿಂದನೋ ಬಿಸಿ ಬಿಸಿ ಅನ್ನ ಸಾಂಬಾರು ತರಿಸ್ಕೊಟ್ರು, ಪುಣ್ಯ. ಆಮೇಲೆ ಬಂದು ಇಲ್ಲಿ ಟೆಂಟ್ ಹಾಕಿದ್ವಿ. ರಾತ್ರಿ ಆಯ್ತಲ್ವಾ, ಕಣ್ಣು ಬೇರೆ ಭರ್ಜರಿ ಇಳಿತಿದೆ, ಪಾಚ್ಕೋಬೇಕು, ಬೆಳಿಗ್ಗೆ ಸಿಗೋಣ. ಬೆಳಿಗ್ಗೆ ಆಗ್ತಿದ್ದಂಗೆ ಮೀನು ಹಿಡಿಯೋಕೆ ಬೋರ್ಡ್ ತೊಗೊಂಡು ಊರವ್ರು ಹೋಗಾಗಿತ್ತು. ಮೀನುಗಳನ್ನ ತರ್ತಿದ್ದಂಗೆ ಕ್ಯಾಚ್ ಹಾಕೋಣ ಅಂತ ಅಲ್ಲೆಲ್ಲ ವಿಧ ವಿಧವಾದ ಪಕ್ಷಿಗಳು ಟಿಫನ್ಗೆ ವೇಟಿಂಗು. ಇದೆಲ್ಲ ನೋಡಿ ಬೀಚಲ್ಲಿ ಡೈವ್ ಹಾಕೋಣ ಅನ್ನೋ ಅಷ್ಟರಲ್ಲಿ ಕರೀಲಾರ್ದ ಗೆಸ್ಟ್ ಬರಬೇಕಾ ನಮ್ಮ ಟೆಂಟ್ಗೆ? ಏನ ನನ್ನ ಹೆಸರು? ಓಯ್, ಇವ್ರನ್ನೆಲ್ಲ ಮಾತಾಡಿಸಿ ಚಶ್ಮಾ ಹಾಕಿ ಫೋಟೋ ತೆಗೆದು ಅವ್ರ ಮೊಬೈಲ್ಗೆ ಫೋಟೋ ಕಳಿಸಿ ಬೈಕಲ್ಲಿ ಇನ್ನೊಂದೆರಡು ರೌಂಡ್ ಹೊಡೆದು ಅಲ್ಲೇ ಇದ್ದ ರೆಸ್ಟ್ ರೂಮ್ಸಲ್ಲಿ ಫ್ರೆಶ್ ಆಗಿ ಸೀದಾ ದಾರಿ ಹಿಡಿದಿದ್ದು ಈ ಟಿಪಿಕಲ್ ಕೇರಳ ಬ್ರಿಡ್ಜ್ಗಳ ಮೇಲೆ. ಹಾಂ, ಇನ್ನೊಂದು ಹೇಳೋದು ಮರ್ತಿದ್ದೆ, ಈ ಕೇರಳದ ಸಿಕ್ಕಿದ ರೋಡ್ಗಳಲ್ಲಿ ಊರುಗಳ ಸರ್ಕಲ್ಗಳಲ್ಲಿ ಚೆಗವಾರ ಬಾವುಟ, ಜೊತೆಗೆ ಈ ಕಮ್ಯುನಿಸ್ಟ್ ಫ್ಲ್ಯಾಗು, ಅದರ ಪಕ್ಕಕ್ಕೆ ಕಾಂಪಿಟೇಷನ್ ಮೇಲೆ ರೊನಾಲ್ಡೋ ಮೆಸ್ಸಿ ಫೋಟೋಗಳು, ಈ ಥರ ಕೇರಳಲ್ಲಿ ಮಾತ್ರ ನೋಡೋಕೆ ಸಿಗೋದು. ಆಮೇಲೆ ಕೇರಳ ಪರೋಟ ತಿಂದು ಕಣ್ಣೂರಿನ ಫೇಮಸ್ ಜ್ಯೂಸ್ ಕಾಕ್ಟೇಲ್ ಕುಡ್ದು ಬಿಟ್ಟಿದ್ದು ವಾಪಸ್ ಮೈಸೂರಿಗೆ. ಆನ್ ದ ವೇ ದೇವರಾಜ ಅರಸುರವರ ಹುಟ್ಟೂರು ಕಲ್ಲಳ್ಳಿ ಬರುತ್ತೆ, ಒಂದು ಕ್ಲಿಕ್ ಹೊಡೆದು ವಾಪಸ್ ಬಂದಿದ್ದು ಕರ್ನಾಟಕದ ಹುಡುಗ ಆಂಧ್ರ ರೆಡ್ಡಿ ಜೊತೆ ತಮಿಳ್ನಾಡು ಬೈಕಲ್ಲಿ ಕೇರಳಕ್ಕೆ ಬಂದ ಕತೆ ಇದು. ಮೈಸೂರಿಂದ ವಾಪಸ್ ಮೈಸೂರಿಗೆ ಬರೋಷ್ಟರಲ್ಲಿ ಒಬ್ಬರಿಗೆ ಖರ್ಚಾಗಿದ್ದಿಷ್ಟು. ಓಕೆ, ಸಿಗೋಣ ಮತ್ತೆ.